ಶುಭ ಮುಂಜಾನೆ. ನಾವು 3ನೇ ತರಗತಿಯ ಮಕ್ಕಳು. ಹಾಯ್ ಸುಮನ್, ಏನ್ ಯೋಚನೆ ಮಾಡ್ತಿದ್ಯಾ? ಹಾಯ್ ವೈಷ್ಣವಿ, ನಮ್ಮಿಸ್ ನನಗೆ ವರ್ಣಮಾಲೆ ಬಗ್ಗೆ ಹೇಳಿದ್ದಾರೆ, ಅದರ ಬಗ್ಗೆ ಯೋಚನೆ ಮಾಡುತ್ತಿದ್ದೇನೆ. ವರ್ಣಮಾಲೆನಾ? ತುಂಬಾ ಸುಲಭ. ವರ್ಣಮಾಲೆ ಎಂದರೆ ಅಕ್ಷರಗಳ ಕ್ರಮಬದ್ಧ ಜೋಡಣೆ. ಅರಿಂದ ಅಳವರೆಗೆ ಊರು ಎ ಐ ಓ ಔ ಅಂ ಅಹ ಕ ಕ ಗ ಗಣ್ಯ ಚ ಚ ಜ ಜನ್ಯ ಟ ಟ ಡ ಡನ್ನ ತ ತ ದ ದನ್ನ ಪ ಪ ಬ ಬಮ್ಮ ಯ ರ ಲ ವ ಶ ಶ ಸ ಹ ಳ. ಒಟ್ಟು 49 ಅಕ್ಷರಗಳಿವೆ. ಸರಿ, ಇದು ವರ್ಣಮಾಲೆ ಆಯಿತು. ಆದರೆ ಅದರ ವಿಧಗಳು? ಸರಿ, ಇಲ್ಲಿ ಬಾ ನೋಡು. ಸ್ವರಗಳು, ಯೋಗವಾಗಗಳು, ವ್ಯಂಜನಗಳು. ನಾನು ಸ್ವರಗಳು, ಯಾವುದೇ ಅಕ್ಷರದ ಸಹಾಯವಿಲ್ಲದೆ ಹೇಳುವ ಅಕ್ಷರಗಳು. ನನ್ನಲ್ಲಿ 13 ಅಕ್ಷರಗಳಿವೆ. ಆದಿಂದ ಅವರೆಗೆ ಅ ಅ ಇ ಈ ಉ ಊರು ಎ ಎ ಐ ಓ ಔ. ನನ್ನಲ್ಲಿಯೂ 2 ಇದೆ, ಒಂದು ಹ್ರಸ್ವ ಸ್ವರ, ಒಂದು ದೀರ್ಘ ಸ್ವರ. ನಾನು ಹ್ರಸ್ವ ಸ್ವರ, ಏಕಮಾತ್ರ ಕಾಲದಲ್ಲಿ ಹೇಳುವ ಅಕ್ಷರಗಳು. ನನ್ನಲ್ಲಿ 6 ಅಕ್ಷರಗಳಿವೆ. ಆ ಇ ಉ ರು ಎ ಓ. ನಾನು ದೀರ್ಘ ಸ್ವರ, 2 ಮಾತ್ರ ಕಾಲದಲ್ಲಿ 7 ಅಕ್ಷರಗಳು. ನನ್ನಲ್ಲಿ 7 ಅಕ್ಷರಗಳಿವೆ. ಆ ಇ ಉ ಎ ಐ ಓ ಔ. ನಾನು ಯೋಗವಾಗಲು, ನನಗೆ ಸ್ವತಂತ್ರ ಉಚ್ಚಾರ ಇಲ್ಲ. ಬೇರೊಂದು ಅಕ್ಷರದ ಸಹಾಯದಿಂದ ಶಕ್ತಿ ಪಡೆಯುತ್ತೇನೆ. ನನ್ನಲ್ಲಿ 2 ಅಕ್ಷರಗಳಿವೆ. ಅಂ ಅನುಸ್ವರ, ಅಹ ವಿಸರ್ಗ. ನಾನು ವ್ಯಂಜನಗಳು, ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ನನ್ನಲ್ಲಿ 34 ಅಕ್ಷರಗಳಿವೆ. ಖ ದಿಂದ ಡವರೆಗೆ ಖ ಖ ಖ ಧನ್ಯ ಛ ಛ ಝ ಧನ್ಯ ಟ ಟ ಢ ಢಣ್ಣ ತ ತ ಧ ಧನ್ನ ಪ ಪ ಫ ಭಮ್ಮ ಯ ರ ಲ ವ ಶ ಶ ಸ ಹಳ. ನನ್ನಲ್ಲೂ 2 ವಿಧ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ನಾನು ವರ್ಗೀಯ ವ್ಯಂಜನ, ಗುಂಪುಗಳಾಗಿ ವಿಂಗಡಿಸುವ ಅಕ್ಷರಗಳು. ಕ ವರ್ಗ ಕ ಕ ಗ ಗ ನ ಚ ವರ್ಗ ಚ ಚ ಜ ಜ ನ ಟ ವರ್ಗ ಟ ಟ ಡ ಡ ನ ತ ವರ್ಗ ತ ತ ದ ದ ನ ಪ ವರ್ಗ ಪ ಪ ಬ ಬ ಮ. ನನ್ನಲ್ಲಿ ಒಟ್ಟು 25 ಅಕ್ಷರಗಳಿವೆ. ನಾನು ಅವರ್ಗೀಯ ವ್ಯಂಜನ, ಯಾವುದೇ ಒಂದು ವರ್ಗವಾಗಿ ವಿಂಗಡಿಸಲು ಸಾಧ್ಯವಿಲ್ಲ. ನನ್ನಲ್ಲಿ 9 ಅಕ್ಷರಗಳಿವೆ. ಯ ದಿಂದ ಳವರೆಗೆ ಯ ರ ಲ ವ ಶ ಶ ಸ ಹ ಳ. ನಾನೀಗ ವರ್ಣಮಾಲೆ ಅಂದರೆ ಅರ್ಥ ಆಯ್ತಾ? ಆ ವೈಷ್ಣವಿ, ವರ್ಣಮಾಲೆ ಎಷ್ಟು ಸುಲಭ ಅಂತ ಈಗ ಗೊತ್ತಾಯ್ತು. ಹೊಸ ಪದ ಕುರುಹು ಅಂದರೆ ಗುರುತು. ಗಾದೆ ಮಾತು ವಿದ್ಯೆಗೆ ವಿನ